ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ತಹಶೀಲ್ದಾರರಾದ ಎಂವಿ ರೂಪಾ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನವನ್ನು ಸಲ್ಲಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಸಂವಿಧಾನವನ್ನು ರಚಿಸಿದ್ದಾರೆ. ಅವರು ರಚಿಸಿದ ಸಂವಿಧಾನವು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ದೇಶದ ಪ್ರಥಮ ಪ್ರಜೆಯಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ತೋರುವ ಸಂವಿಧಾನವನ್ನು ರಚಿಸಿದ ಮಹಾನಾಯಕರು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಾಲತಿಯವರು, ಪಶುವೈದ್ಯಾಧಿಕಾರಿ ರಂಗಪ್ಪ ಅವರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ನಾಸಿರುದ್ದೀನ್ ಅವರು, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ನಾಗಭೂಷಣ್ ರವರು, ಕೊಂಡಾಪುರ ಪರಮೇಶ್ವರಪ್ಪನವರು, ಕರಿಬಸಪ್ಪನವರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು, ನಿಲಯ ಪಾಲಕರು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮಗೆ ಬಿಡಿಸ್ಕೊಡಕ್ಕೂ ದಾರಿ ಮಾಡಲಿಲ್ಲ. ಪರ್ಯಾಯವಾಗಿ ಅಂಬೇಡ್ಕರ್ ಭವನಕ್ಕೆ ಮತ್ತೆ ನಾವು ಹೊಸದಾಗಿ ಜಾಗ ನಾವು ಅಲಾಟ್ ಮಾಡ್ಕೊಳ್ಳೇಬೇಕು, ನಮಗೆ ಅನುದಾನ ಆಗ್ತಾರೆ ಅಂತ ಹೇಳ್ಬಿಟ್ಟು ಇಲಾಖೆಯಿಂದ ಒಂದು ತಹಸೀಲ್ದಾರ್ಗೆ ಲೆಟರ್ ಬರೆಸ್ತೇನೆ. ಅದೇ ಮೇಡಮ್ ಫೈಲ್ ಇದೆಯಾ? ಅಂಬೇಡ್ಕರ್ ಭವನಕ್ಕೆ ಜಾಗ ರಿಸರ್ವ್ ಮಾಡ್ರಿ ಅಂತೇಳಿ ಲೆಟರ್ ಬರೆಸಿದಾಗ ಅಂಬೇಡ್ಕರ್ ಭವನಕ್ಕೂ ಸಹ ಜಾಗ ನೋಡ್ಕೊಂಡು ಬಂದಿದೆ. ಟೆಲಿಫೋನ್ ಆಫೀಸ್ ಪಕ್ಕದಲ್ಲಿ ಒಂದೇ ಜಾಗ ಇದೆ, ಶಿವರಾಜರು ಬಂದು ನಮ್ಗೆ ಅಳತೆ ಮಾಡಿ ಆ ಜಾಗ ತೋರಿಸಿದ್ರೆ ಅಳತೆ ಮಾಡಿದರೆ ಜಾಗ ತೋರಿಸಿದ್ರೆ ಅದ್ರಲ್ಲಿ ದೊಡ್ಡ ಗುಂಡಿದೆ, ಹಿಂದ್ಗಡೆ ಜಾಗ ಇದೆ. ಮೊದಲನೇದಾಗಿ ಅಂಬೇಡ್ಕರ್ ಕೂಗು ನಿರಂತರವಾಗಿ ಅವ್ರ ಹುಟ್ಟಿನಿಂದ ನಡೆದಂತ ಶೋಷಣೆ ನಿರಂತರ ಸಾಯೋವರೆಗೂ ಸಾಕುತ್ತಾನೆ ಇರೋ. ನಮಗೆ ಸಮಾನತೆ ಬೇಕು, ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು, ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಕೊಡಬೇಕು ಅಂತ. ಆದ್ರೆ ಕೊನೆವರೆಗೂ ಅವರು ಹೋರಾಟವಾಗಿ ಉಳಿದು ಇಲ್ಲಿವರೆಗೂ ಮುಂದುವರ್ಕೊಂತ ಬಂದಿದೆ. ಅದ್ರ ರೂಪ ಬೇರೆ ಇರಬಹುದು ಅಷ್ಟೇ, ಆದ್ರೆ ಅದು ಬದಲಾವಣೆ ಎಲ್ಲಿ ಆಗ್ಬೇಕು? ನಮ್ಮ ನಿಮ್ಮಲ್ಲೆಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆದಾಗ ಮಾತ್ರನೇ ಅದು ಸಾಧ್ಯ ಆಗುವಂತ. ಆ ಸಣ್ಣ ಪರಿಕಲ್ಪನೆನ ಎಲ್ಲಿವರೆಗೂ ನಮ್ಮ ಮನುಷ್ಯರಾಗಿ ಹುಟ್ಟಿದವರು ತಿಳ್ಕೊಂಡೇ ಇರ್ತಾರೋ ಅಲ್ಲಿವರೆಗೂ ನಿರಂತರವಾಗಿ ನಾವು ಜಯಂತಿಗಳನ್ನ ಆಚರಣೆ ಮಾಡೋದು, ಅದನ್ನ ಒಂದು ಆಚರಣೆನಲ್ಲೇ ಸಮಾಪ್ತಿಗೊಳಿಸ್ತಾ ಇದೀವಿ. ಒಂದು ಬದಲಾವಣೆ ಅನ್ನೋದು ಎಲ್ಲಿವರೆಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಕಳಕಳಿಯ ಮನವಿ ಅಂದ್ರೆ ಅಂಬೇಡ್ಕರ್ ಜಯಂತಿನ ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದನ್ನ ದಿನ ಅಂಬೇಡ್ಕರ್ ಜಯಂತಿನೇ ಮಾಡ್ಬೇಕು ನಾವು. ಯಾಕೆ ಅಂದ್ರೆ ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಅಂದ್ರೆ ಅವರು ನೆಲೆಸಿದಂತಹ ಸಂವಿಧಾನದ ಮೀಸಲಾತಿ ಇರ್ಬೋದು, ಶಿಕ್ಷಣದಲ್ಲಿ ಸಮಾನತೆ ಇರ್ಬೋದು, ಎಲ್ಲವನ್ನ ಸಾಧನೆ ಮಾಡಿರೋದಕ್ಕೆ ನಾವು ಇವತ್ತು ಇಲ್ಲೆಲ್ಲ ಬಂದು ಕೂತಿದ್ದೀವಿ. ಒಂದು ಕೆಲಸ ರಾಷ್ಟ್ರಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯುವಂತ ದಿನ. ಕಾರಣ ಇಷ್ಟನೇ, ಅವರ ಹುಟ್ಟು ಮತ್ತು ಸಾವಿನ ಬದುಕಿನ ಮಧ್ಯದಲ್ಲಿ ಅವರು ಏನೇನು ಹೋರಾಟಗಳನ್ನು ಮಾಡಿದ್ರು, ಜನರಿಗೆ ಸಮಾನತೆಯ ಅವಕಾಶವನ್ನು ಕಲಿಸಿದ್ರು, ಜೊತೆಗೆ ಅವರ ಜೀವನದಲ್ಲಿ ಅನೇಕ ಅಪಮಾನಗಳು ಮತ್ತು ನೋವುಗಳನ್ನು ಸಹಿಸಿಕೊಂಡಂಥ ದಿನಗಳನ್ನು ಎಲ್ಲವನ್ನೂ ಸಹ ಬದಿಗೊತ್ತಿ ಇವತ್ತು ಇಡೀ ದೇಶದಲ್ಲಿ ಸುಮಾರು ಪ್ರಪಂಚದ 70 ರಾಷ್ಟ್ರಗಳ ಒಂದು ಇತಿಹಾಸವನ್ನು ಜನರ ಬದುಕನ್ನು ಅರ್ಥ ಬಾಬಾ ಸಾಹೇಬ್ರವರು ಸುಮಾರು 52,000 ಪುಸ್ತಕಗಳನ್ನು ಅಧ್ಯಯನ ಮಾಡಿ ಇವತ್ತು ದೇಶಕ್ಕೆ ವಿಶೇಷವಾದಂಥ ಒಂದು ಸಂವಿಧಾನವನ್ನು ಕಲಿಸಿಕೊಟ್ಟಂಥ ಮಹಾನ್ ನಾಯಕರು ಅಂದರೆ ಇವತ್ತು ಯಾರಿಗೂ ಸಹ ಅದು ಆಶ್ಚರ್ಯಕರ ವಿಷಯ ಅಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರೂ ಸಹ ಪ್ರಪಂಚದಲ್ಲಿ ನೆನೆತಕ್ಕಂಥ ಜನನೇ ಇಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅವರ ಪುಣ್ಯ ದಿನದಂದು ನಾವೆಲ್ಲರೂ ಸೇರ್ಕೊಂಡು ಇವತ್ತು ಅವರ ನೆನಪು ಕಾರ್ಯಕ್ರಮವನ್ನು ಎಲ್ಲರಿಗೂ ಸಮಾನ ಹಕ್ಕು ಅಂತ ಕೊಟ್ಟರು. ಆ ಹಕ್ಕು ಇವತ್ತು ಏನಾಗ್ತಾ ಇದ್ದಾವೆ, ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಕಳಿಸ್ಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕೆ ಬದಲಾವಣೆಯಾದಂತಹ ಒಂದು ಸಂವಿಧಾನವನ್ನ ಸೇರಿಸ್ತಾ ಇದ್ದಾರೆ. ಬಡವರು ಬಡವರಾಗೇ ಇದ್ದಾರೆ. ಇವರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ನಾವು ಬಹಳ ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದೀವಿ, ನಮ್ಮ ಮನೆ ಹಂಗಿಲ್ಲ, ನಾವೇನೋ 4 ಜನಗಳಲ್ಲಿ ಓಡಾಡ್ತೀವಿ ಅಂತೇಳಿ ಶೂಟು ಬೂಟು ಹಾಕೊಂಡು ಬರ್ತೀವಿ ಅಷ್ಟೇ, ನಮ್ಮ ಮನೆಯಾಗ ಇಲ್ಲ, ನಮ್ಮ ಪರಿಸ್ಥಿತಿಯಾಗ ಇಲ್ಲ. ಇವತ್ತು ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮಾಡಿದ್ರು. ಯಾಕೆ ಮಾಡಿದ್ರು? ನಾವು ಓಟ್ ಹಾಕಿ ಅವರಿಗೆ ಶಾಸನಸಭೆಯಲ್ಲಿ ನಮ್ಮ ಪರ್ವ ಕಾನೂನು ಮಾಡಲಿ, ಅದನ್ನು ಅನುಷ್ಠಾನ ಮಾಡಲಿ ಅಧಿಕಾರಿಗಳು, ಅದೇನಾದರೂ ಹೆಚ್ಚು ಕಡಿಮೆ ಆದರೆ ನ್ಯಾಯಾಂಗದಲ್ಲಿ ತೀರ್ಮಾನ ಆಗಲಿ ಅನ್ನೋಂಥ ಒಂದು ದೊಡ್ಡ ಕನಸನ್ನು ಕಟ್ಟಿಕೊಂಡು ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಏನಾಗೈತೆ, ಪ್ರತಿಯೊಂದಕ್ಕೂ ನಾವೇನು ಸೌಲಭ್ಯಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಅದು ಅಧಿಕಾರಿಗಳು ನಮ್ಗೆ ತಲುಪಿಸ್ಬೇಕಾಯಿತು, ಅದರ ವಿರುದ್ಧ ನಾವು ಬೇಕು ಅಂತ ಹೋರಾಟ ಮಾಡ್ತೀವಿ. ಈಗ ಅಂತಂದರೆ ಡಾಕ್ಟರ್ ಇವರು ಸಾಹೇಬರು ಮಾಡಿರ್ತಕ್ಕಂಥ ಸಂವಿಧಾನ ಐತಾಸ್ ಇವು ಚಾಲ್ತಿಯಲ್ಲಿ ಅನ್ನೋದು ನಮ್ಮ ಪ್ರಶ್ನೆ. ಇವತ್ತು ನಾನು ಬಾಬಾ ಸಾಹೇಬ್ರ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸೋದಕ್ಕಿಂತಲೂ ನನ್ನ
ತಾಲೂಕಿನ ಸಮಸ್ಯೆ ಬಗ್ಗೆ ಅಧಿಕಾರಿ ವರ್ಗದವರ ಗಮನಕ್ಕೆ ತರೋದಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಆ ಮಹಾನ್ ಪುರುಷನ ಬಗ್ಗೆ ನಾವೆಷ್ಟು ಮಾತನಾಡಿದ್ರು ಕೂಡ ಸಾಲದು, ತಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿರುವಂಥ ವಿಚಾರ. ಈ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಆಗಿದ್ದರೂ ಕೂಡ ಬಾಬಾ ಸಾಹೇಬರು ಅಸ್ತಂಗತರಾಗಿ 67ನೇ ವರ್ಷದ ಪುಣ್ಯತಿಥಿಯನ್ನು ನಾವೆಲ್ಲ ಪ್ರೆಸೆಂಟಾಗಿ ಆಚರಣೆ ಮಾಡ್ತಾ ಇದ್ವಿ. ಆದರೂ ಕೂಡ ನಾವು ಶೋಷಿತರಾಗಿಯೇ ಮುಂದುವರಿತಾ ಇದ್ದೀವಿ. ಇವತ್ತೆಲ್ಲ ಏನು ಒಳ್ಳೆಯ ಶರ್ಟು ಬಟ್ಟೆ ನೀಟಾಗಿ ತಲೆ ಬಾಚಿಕೊಂಡು ನೀಟಾಗಿ ಕಾಣ್ಬೋದು ತಮ್ಮೆಲ್ಲರ ಮುಂದೆ, ಆದರೆ ನಮ್ಮೆಲ್ಲರ ಬದುಕಿನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬದುಕಿನಲ್ಲಿ